ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ವ್ಲಾಗ್ಸ್ ಇನ್ ಕನ್ನಡ. ಬನ್ನಿ, ಇವತ್ತು ನಾನು ನಿಮ್ಮನ್ನು ಒಂದು ಸೂಪರ್ಬ್ ಆಗಿರೋ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ. ಮೊದಲಿಲ್ಲಿ ಎಂಟ್ರಿ ಆಗೋದಕ್ಕೆ ಟಿಕೆಟ್ ತೊಗೊಬೇಕು. ಸೊ ದೊಡ್ಡವ್ರಿಗೆ 80 ರುಪೀಸ್ ಮತ್ತು ಚಿಕ್ಕವ್ರಿಗೆ 50 ರುಪೀಸ್. ಇಲ್ಲಿ ಟಿಕೆಟಲ್ಲಿ ತಮಿಳಲ್ಲಿ ನೇಮ್ಸ್ ಎಲ್ಲ ನೋಡಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ ಅಲ್ವಾ? ಈ ವಿಷಯಗಳ ಬಗ್ಗೆ ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ಪ್ಲೇಸ್ ಅಂತೂ ಮಕ್ಕಳಿಗೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡ್ತಾರೆ. ಇಲ್ಲಿ ಶ್ರೀನಿಶ್ಗೆ ಟಿಕೆಟ್ ಫ್ರೀ, ಅವನಿನ್ನು ಚಿಕ್ಕೋನಲ್ವಾ, ಅದಕ್ಕೆ ಆಯುಷಿಗೆ ಮತ್ತು ನಮ್ಮಿಬ್ರಿಗೂ ಟಿಕೆಟ್ ತೊಗೊಂಡ್ವಿ. ಇದು ಪ್ಲೇಸ್ ಏನು ಅಂತ ಹೇಳಿದ್ರೆ ಎಕ್ಸಿಬಿಷನ್ ಹಾಕಿದ್ರು ಅಲ್ಲಿ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿ ಅಕ್ವಾಟಿಕ್ ಅನಿಮಲ್ಸ್ ಅಂದರೆ ಫಿಶಸ್ಸು, ಇನ್ನೂ ಬೇರೆ ರೀತಿ ನೀರಲ್ಲಿರುತ್ತೆ ಅಲ್ವಾ, ಆ ಪ್ರಾಣಿಗಳನ್ನೆಲ್ಲಾನು ಇಟ್ಟಿದ್ರು. ಮೊದಲು ಇಲ್ಲಿ ಎಂಟ್ರೆನ್ಸ್ ಹೋಗ್ತಾ ಹೋಗ್ತಾ ಒಳಗಡೆ ಹೋಗುವಾಗ ಇಲ್ಲಿ ಒಂದು ದೊಡ್ಡ ದೊಡ್ಡದಾಗಿ ಅಥವಾ ಚಿಕ್ಕ ಚಿಕ್ಕದಾಗಿ ನಮ್ಮನೇಲಿ ಅಕ್ವೇರಿಯಂ ಇರುತ್ತೆ ಅಲ್ವಾ, ಫಿಶ್ ಟ್ಯಾಂಕು, ಆ ರೀತಿ ಎಲ್ಲಾನು ಸೆಟ್ ಮಾಡಿದರು. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ನೆಲ್ಲನೂ ಬಿಟ್ಟಿದ್ರು. ಒಂದೊಂದರಲ್ಲಿ ಒಂದೊಂದು ಫಿಶು ಇಲ್ಲ ಎರಡೆರಡು ಫಿಶು ಈ ರೀತಿ ನೋಡಿ. ಈಗ ನಾನು ತೋರಿಸ್ನಲ್ವ, ಈ ರೀತಿ ಇತ್ತು ಆ ಜಾಗ ನೋಡಿ. ಇದು ಪಿಂಕ್ ಫಿಶ್, ಅದರಲ್ಲಿ ಅದರ ನೇಮ್ಸನ್ನು ಸಹ ಅಲ್ಲಿ ಮೇಲೇ ಕೊಟ್ಟಿದ್ರು. ನಮಗೆ ಬೇಕು ಅಂತ ಹೇಳಿದ್ರೆ ಡೀಟೇಲ್ಸು ಸಹ ಅಲ್ಲಿರುತ್ತೆ, ನಾವು ನೋಡ್ಕೊಬೋದು. ಸೊ ಒಂದೊಂದು ಫಿಶ್ನು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿರುತ್ತು ನೋಡಿ. ಈ ಫಿಶ್ ಹೆಸರು ರೆಡ್ ಆಸ್ಕರ್ ಅಂತ ಹೇಳಿ, ಈ ರೀತಿ ತೊಟ್ಟಿಯಲ್ಲಿ ಅದಕ್ಕೆ ಎಷ್ಟು ಮೀನಾಗುತ್ತೋ ಅಷ್ಟು ಮಾತ್ರ ಬಿಟ್ಟಿದ್ರು. ಎಲ್ಲಾನು ಸ್ವಲ್ಪ ಡಲ್ಲಾಗಿ ಒಂದೇ ಜಾಗದಲ್ಲಿ ಇದ್ವು. ತುಂಬ ಫಿಶ್ ಅಂತೂ ತುಂಬ ಜನ ಹೋಗ್ತಿರ್ತಾರೆ ಅಲ್ವಾ, ಅದಕ್ಕೆ ಅದು ಸ್ವಲ್ಪ ಭಯ ಆಗುತ್ತೆ ಅನಿಸುತ್ತೆ. ಒಂದೊಂದು ಫಿಶು ಚೆನ್ನಾಗಿ ಆಟ ಆಡ್ತಾ ಇತ್ತು, ಒಂದೊಂದು ಫಿಶ್ ಮಾತ್ರ ಹೋಗಿ ಈ ರೀತಿ ಕಲ್ಲಿರುತ್ತೆ ಅಲ್ವಾ ಅಲ್ಲಿ ಬಚ್ಚಿಟ್ಕೊಂಡಿರೋದು, ಇಲ್ಲಾಂದರೆ ಸೈಡಲ್ಲೆಲ್ಲಾದರೂ ಇರೋದು, ಇಲ್ಲ ಫುಲ್ ಮೇಲ್ಗಡೆ ಇರೋದು, ಈ ರೀತಿ ಎಲ್ಲಾನು ಮಾಡ್ತಿದ್ವು. ಸೊ ಅದನ್ನು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು. ತುಂಬ ಮಕ್ಕಳು ಬಂದಿದ್ರು ಅಲ್ಲಿ. ಅದು ಸ್ಯಾಟರ್ಡೇ ಈವ್ನಿಂಗ್ ಬೇರೆ ನಾವು ಹೋಗಿದ್ದಿದ್ದು. ಸೊ ಫುಲ್ ರಶ್ ಇತ್ತು ಅಲ್ಲಿ. ಒಬ್ಬೊಬ್ಬರು ಖಾಲಿಯಾದಾಗ ಆ ಜಾಗಕ್ಕೆ ಹೋಗಿ ನಾವು ವೀಡಿಯೋಸ್ ಎಲ್ಲನೂ ಮಾಡ್ಕೊಳ್ತಾ ಇದ್ವಿ ನೋಡಿ. ಇದು ಟೈಗರ್ ಶಾರ್ಕ್ ಅಂತೆ, ವೈಟ್ ಕಲರ್ ಇತ್ತು. ಒಂದೊಂದು ಫಿಶ್ ಆ್ಯಕ್ಟಿವಿಟಿನೂ ಒಂದೊಂದು ರೀತಿ ಇತ್ತು ನೋಡಿ. ಇಲ್ಲಿ ಬ್ಲ್ಯಾಕ್ ಕಲರ್ ಫಿಶಸ್ಸು, ತುಂಬ ಚೆನ್ನಾಗಿತ್ತು ಫಿಶ್ ಎಲ್ಲನೂ ನೋಡೋದಕ್ಕೆ. ನಮ್ಮ ಆಯುಷಿ ಅಂತಲೂ ತುಂಬ ಎಂಜಾಯ್ ಮಾಡ್ತಿದ್ಲು ಪ್ರತಿಯೊಂದನ್ನು ನೋಡಿಕೊಂಡು. ಶ್ರೀನಿಶೂ ಅಷ್ಟೇ, ಅವನು ಒಂದೊಂದು ಫಿಶ್ ನೋಡಿದಾಗ ತುಂಬ ಕ್ಯೂಟಾಗಿ ರಿಯಾಕ್ಷನ್ ಕೊಡ್ತಿದ್ದ ನೋಡಿ. ಇದು ಪ್ಯಾರೆಟ್ ಫಿಶ್ ಅಂತೆ, ಪ್ಯಾರೆಟ್ ರೀತಿಯೇ ಇರುತ್ತೆ ಮುಖ ಅದಕ್ಕೆ ನೋಡೋದಕ್ಕೆ. ಇದಂತೂ ತುಂಬ ದೊಡ್ಡದಾಗಿತ್ತು ಕೆಲವೊಂದು ಫಿಶ್ ಎಲ್ಲನೂ. ಕೆಲವೊಂದು ಫಿಶ್ ನೋಡೋದಕ್ಕೆ ಗೊಂಬೆ ರೀತಿಯೇ ಇತ್ತು ನೋಡಿ. ಈ ಫಿಶು ಸುಮ್ಮನೆ ಒಂದು ರೆಕ್ಕೆ ಮಾತ್ರ ಆಡಿಸ್ತಿತ್ತು, ಮತ್ತು ದೇಹ ಎಲ್ಲ ಹಾಗೆ ಸ್ಟ್ಯಾಚು ಥರ ಇತ್ತು. ಹೇಳಿದ್ನಲ್ವ, ಕೆಲವೊಂದು ಫಿಶು ತುಂಬ ಚೆನ್ನಾಗಿ ಆಡ್ತಿತ್ತು. ಇದು ನೋಡಿ, ನನಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಇದು. ಅಂಡರ್ ವಾಟರ್ ವರ್ಲ್ಡ್ ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಇತ್ತು. ಪುಟ್ ಪುಟ್ಟಾಗಿ ಅರೇಂಜ್ಮೆಂಟ್ ಮಾಡಿದರು, ಬಟ್ ಫಿಶಸ್ ತುಂಬಾ ಇತ್ತು. ಇಲ್ಲಿ ನೋಡೋದಕ್ಕೆ ತುಂಬಾ ಖುಷಿಯಾಯಿತು, ನನಗಂತೂ ಫುಲ್ ಖುಷಿಯಾಯಿತು. ಇಲ್ಲಿ ಆ ಲೈಟಿಂಗ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಇದು ಮೂರು ರೀತಿ ಡಿವೈಡ್ ಮಾಡಿದರು. ಮೊದಲು ಈ ರೀತಿ ಕಲರ್ ಫಿಶು, ಪುಟ್ ಪುಟ್ಟಾಗಿರೋ ಫಿಶಸ್ ಎಲ್ಲ ಇತ್ತು. ನೆಕ್ಸ್ಟು ಸ್ವಲ್ಪ ದೊಡ್ಡದಾಗಿರೋದು ನೋಡಿ, ಇದು ಸೆಕೆಂಡ್ ಒನ್ನು. ಸ್ವಲ್ಪ ದೊಡ್ಡದಾಗಿರೋ ಫಿಶ್ ಆಗಿರ್ಬೋದು, ಬೇರೆ ರೀತಿ ಕಲರ್ಸ್ ಆಗಿರ್ಬೋದು, ಇದೆಲ್ಲನೂ ಇತ್ತು. ನೆಕ್ಸ್ಟು ಸೆಕೆಂಡ್ರಲ್ಲಿ ಅದಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿರೋ ಫಿಶಸ್ಸು, ಅದು ಎಲ್ಲನೂ ಒಂದೇ ಹತ್ರ ಇರ್ತು ನೋಡಿ. ಇಲ್ಲಿ ನೀವು ಗಮನಿಸ್ಬೋದು, ಇದು ಸೆಕೆಂಡ್ ಅದರಲ್ಲಿ ಇದ್ದಿದ್ದು ಎಲ್ಲ ಒಂದೇ ಹತ್ರ ಸೇರಿಕೊಂಡಿತ್ತು. ಎಲ್ಲರೂ ಜನ ಓಡಾಡ್ತಿದ್ರಲ್ಲ, ಅದಕ್ಕೇನೋ ಗೊತ್ತಿಲ್ಲ, ಬಟ್ ಎಲ್ಲನೂ ಒಂದೇ ಜಾಗದಲ್ಲಿ ಇದ್ದಿದ್ದಕ್ಕೆ ಅಲ್ಲಿ ಸೆಲ್ಫಿ ತಗೊಳ್ಳೋದಕ್ಕೆ ಅದಕ್ಕೆಲ್ಲನೂ ಚೆನ್ನಾಗಿತ್ತು. ಮತ್ತು ಆರೆಂಜು ವೈಟ್ ಕಾಂಬಿನೇಷನ್ ಫಿಶು, ಅದನ್ನು ಸಹ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಥರ್ಡ್ ಒನ್ ಅಂತೂ ತುಂಬಾ ದೊಡ್ಡ ದೊಡ್ಡ ಮೀನುಗಳು ನೋಡಿ. ಇಲ್ಲಿ ತುಂಬ ದೊಡ್ಡದಾಗಿತ್ತು, ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ದೊಡ್ಡದಾಗಿರೋ ಫಿಶ್ ಆಗಿತ್ತು ಇದು. ಮತ್ತು ಈ ಲೆಟರ್ಸ್ ಹೇಳಿದ್ನಲ್ವ ತಮಿಳಲ್ಲಿ ಇದೆ ಎಲ್ಲನೂ ಅಂತ ಹೇಳಿ, ನಾವಿರೋ ಪ್ಲೇಸ್ ಬಂದು
ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡ್ರಲ್ಲಿ ಇರೋದು ನಾವು. ಸೊ ಎರಡೂ ಸೈಡು ಯಾವುದೇ ರೀತಿ ಮಕ್ಕಳಿಗೋಸ್ಕರ ಹಾಕಿದ್ರು ಹೋಗಿ ನಾವು ವಿಸಿಟ್ ಮಾಡ್ಕೊಂಬರ್ತೀವಿ. ಸೊ ಇದು ನಮಗೆ ತುಂಬಾ ಹತ್ತಿರದಲ್ಲಿರೋ ಪ್ಲೇಸು, 20 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಾವು ಜರ್ನಿ ಮಾಡೋದಕ್ಕೆ. ಸೊ ಆಯುಷಿ ತುಂಬ ದಿವಸದಿಂದ ಕೇಳ್ತಿದ್ಲು ಹೋಗಬೇಕು ಅಂತ ಹೇಳಿ, ಅಂದರೆ ನಾನು ತೋರಿಸಿದ್ದೆ ಇಲ್ಲ ಹಾಕಿದ್ದಾರೆ ಅಂತ ಹೇಳಿ ಅದಕ್ಕೆ. ಸೊ ಇವತ್ತು ಫ್ರೀಯಾಗಿದ್ವಿ ಅಂತ ಹೇಳಿ ಹೋಗಿದ್ವಿ. ನೋಡಿ ಇದು ತುಂಬಾ ದೊಡ್ಡದಾಗಿದೆ, ಶ್ರೀನಿಷ್ಣ ಮಲಗಿಸ್ರೆ ಎಷ್ಟು ದಾರ್ತಾನೋ ಅಷ್ಟು ಉದ್ದ ಇತ್ತು ಆಫೀಸು. ಇದಂತೂ ಒಂದೇ ಜಾಗದಲ್ಲಿ ಹೋಗಿ ಸ್ಟ್ಯಾಚು ಥರ ಕೂತ್ಕೊಂಡ್ಬಿಟ್ಟಿತ್ತು. ತುಂಬ ಹತ್ತಿರ ನೋಡಿದಾಗ ಮಾತ್ರ ಅದು ಮೂವ್ ಮಾಡ್ತಿರೋದು ಗೊತ್ತಾಗ್ತಿತ್ತು. ನೆಕ್ಸ್ಟು ಅಲ್ಲಿ ಮುಗ್ದಂತ ಇಲ್ಲಿ ನಾರ್ಮಲಾಗಿ ಜನರನ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಹೇಳಿ ಶಾಪಿಂಗ್ ಪ್ಲೇಸಸ್ಸು ಮತ್ತು ಈ ಫುಡ್ ಕಾರ್ನರ್ಸು, ಮಕ್ಕಳಿಗೆ ಆಟ ಆಡೋದು ಗೇಮ್ಸು ಅದೆಲ್ಲನೂ ಇತ್ತು. ದೊಡ್ಡವರು ಸಹ ಆಟ ಆಡ್ಬೋದು, ಬಟ್ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಎಲ್ಲನೂ. ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಸ್ವಲ್ಪ ಚೀಪಾಗಿ ಎಲ್ಲನೂ ಸಿಕ್ತಿತ್ತು. ನಾವು ಕೆಲವೊಂದೆಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ನೋಡ್ತಿದ್ದೀರಾ ಅಲ್ವಾ ನೀವು ಈ ರೀತಿ ಟರ್ನ್ ಮಾಡೋದು, ಇದೇ ಆ ಎಕ್ಸಿಬಿಷನಲ್ಲಿ ತುಂಬ ಅಟ್ರ್ಯಾಕ್ಟಿವ್ ಆಗಿದ್ದಿದ್ದು. ಮತ್ತು ಇಲ್ಲಿ ನೆಕ್ಸ್ಟು ಸ್ನೋ ವರ್ಲ್ಡ್ ಹಾಕಿದ್ರು, ಇನ್ನು ಗೋಸ್ಟ್ ಹೌಸ್ ಇತ್ತು, ಇನ್ನು ಮ್ಯಾಜಿಕ್ ಮಿರರು, ಈ ರೀತಿ ಎಲ್ಲನೂ ಇತ್ತು. ಸೊ ಎಲ್ಲದಕ್ಕೂ ಸಪ್ರೇಟಾಗಿ ಫೀಸ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಗೋಸ್ಟ್ ಹೌಸ್ ಇದು. ಇಲ್ಲಿ ಹೊರಗಡೆ ನೋಡೋದಕ್ಕೆ ತುಂಬಾ ಭಯ ಆಗ್ತಿತ್ತು, ಇನ್ನು ಒಳಗಡೆ ಯಾವ ರೀತಿ ಇರುತ್ತೋ. ಇದು ಮಕ್ಕಳು ಆಟ ಆಡೋದಕ್ಕೆ ಅಂತ ಹೇಳಿ. ಸೊ ಮಕ್ಕಳು ಎಲ್ಲದರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದರು. ಅವ್ರಿಗೂ ಒಂದು ರೀತಿ ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ ಅಲ್ವಾ. ಅದಕ್ಕೆ ಇದರಲ್ಲಿ ಆಯುಷಿ ಫಸ್ಟ್ ಟೈಮ್ ಹೋಗಿದ್ದು, ತುಂಬಾ ಎಂಜಾಯ್ ಮಾಡಿದ್ಲು. ಆಯುಷಿ ಮತ್ತು ನನ್ನ ತಂಗಿ ಮಗಳು ಎಲ್ಲರೂ ಬಂದಿದ್ದರು. ಸೊ ಮಕ್ಕಳು ಎಲ್ಲರೂ ಜೊತೇಲಿ ಇದ್ದಿದ್ದಕ್ಕೆ ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡಿದ್ರು. ನೋಡಿ ಇದೇ ನಾನು ಹೇಳಿದ್ದು ಮೇನ್ ಅಟ್ರ್ಯಾಕ್ಷನ್ ಇದೆ ಅಂತ ಹೇಳ್ಬೋದು. ಇದು ಸ್ಟಾರ್ಟ್ ಮಾಡಿದಾಗ ಇದು ಕಂಪ್ಲೀಟ್ ಆಗೋ ತನಕ ಅಲ್ಲಿ ಎಕ್ಸಿಬಿಷನಲ್ಲಿ ಇದ್ದವ್ರು ಪ್ರತಿಯೊಬ್ಬರು ಇದನ್ನೇ ನೋಡ್ತಾ ಇದನ್ನೇ ವೀಡಿಯೋಸ್ ಮಾಡ್ತಾಯಿದ್ರು. ನೋಡೋದಕ್ಕೆ ತುಂಬ ಭಯ ಆಗ್ತಿತ್ತು, ಅದರಲ್ಲಿ ಅವರು ಹೇಗೆ ಆಡಿದ್ರು ಅಂತ ಅರ್ಥ ಆಗಲಿಲ್ಲ. ನಾನಂತೂ ಈ ಸೈಡೇ ಹೋಗಲಿಲ್ಲ, ನನಗಂತೂ ತುಂಬ ಭಯ. ನಮ್ಮ ಮನೆಯವ್ರಿಗೆ ಮೊಬೈಲ್ ಕೊಟ್ಟು ರೆಕಾರ್ಡ್ ಮಾಡೋದಕ್ಕೆ ಹೇಳಿದೆ. ನನಗೆ ಅದು ನೋಡೋದಕ್ಕೂ ಅಷ್ಟೊಂದು ಭಯ ಆಗ್ತಿತ್ತು, ಅದು ಆ ರೀತಿ ಇತ್ತು. ಅದನ್ನು ಅವರು ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೂ ಗೊತ್ತಿಲ್ಲ. ನೀವು ಯಾರಾದರೂ ಈ ರೀತಿ ಇದರಲ್ಲಿ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ಅಂತೆಲ್ಲ ಹೇಳಿ. ಮಕ್ಕಳಿಗೆ ಏನೇ ಇದ್ದರೂ ಈ ರೀತಿ ಜಂಪ್ ಮಾಡೋದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಅಲ್ಲೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಆ ಹೋಟ್ಲಿಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಯಾಕೆ ಇದನ್ನು ಪರ್ಟಿಕ್ಯುಲರಾಗಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಹೋಟಲಲ್ಲಿ ನನಗೆ ಈ ವಾಲ್ ಅಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೆ ಇದನ್ನು ಪರ್ಟಿಕ್ಯುಲರಾಗಿ ನಾನು ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ, ಮರೀದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.